ಸಂಪತ್ತು ಉದ್ಯೋಗ ಇವುಗಳ ರಕ್ಷಣೆ ಅಷ್ಟೇ ಅಲ್ಲದೆ ಈ ನಾಡಿನ ಜನರ ಅಶಕ್ತ ಜನರ ಪರವಾಗೂ ಕೂಡ ಧ್ವನಿಯೆತ್ತಂತ ಕೆಲಸವನ್ನು ಹಿಂದಿನಿಂದಲೂ ಮಾಡ್ತಾ ಬರ್ತಾ ಇದೆ. ಅದರ ನಿಟ್ಟಿನಲ್ಲಿ ಏನಿವತ್ತು ರಾಜ್ಯಾದ್ಯಂತ ಸಂಘಟನೆ ಮತ್ತು ಒಂದು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಳಗಾವಿ ನೆಲದಲ್ಲಿ ನಮ್ಮ ಕರ್ನಾಟಕದ ಪುಣ್ಯ ಪುರುಷರಾಗಿರ್ತಕ್ಕಂಥ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರಲ್ಲೇ ಹೇಳ್ತದೆ, ಪವರ್ ಸ್ಟಾರ್ ಅಂತಂತಂದರೆ ಒಂದು ಶಕ್ತಿಶಾಲಿಯಾದಂಥ ನಕ್ಷತ್ರ. ಆ ಶಕ್ತಿಶಾಲಿಯಾದಂಥ ನಕ್ಷತ್ರ ಇವತ್ತು ನಮ್ಮನ್ನೆಲ್ಲ ಬಿಟ್ಟು ಅಗಲಿದೆ. ಆ ದಿನ ಅವರ ಜನ್ಮದಿನವನ್ನು ನೆನೆಸಿಕೊಳ್ಳುವಂಥ ಒಂದು ಸಂದರ್ಭದಲ್ಲಿ ಅವರು ಹಾಕಿಕೊಟ್ಟಂಥ ಮಾರ್ಗದರ್ಶನಗಳನ್ನೇನಿದೆ ಏನಿದೆ ಅವರ ಆ ಒಂದು ಪುಣ್ಯದ ಕೆಲಸಗಳನ್ನು ಮುಂದುವರ್ಸ್ಕೊಂಡು ಹೋಗುವಂಥ ಭಾಗವನ್ನು ನಾವು ಪ್ರತಿಯೊಬ್ಬರೂ ಈ ನಾಡಿನ ಜನ ಮಾಡ್ಕೊಂಡು ಹೋಗಬೇಕು ಅನ್ನೋ ನಿಟ್ಟಿನಲ್ಲಿ ಕನ್ನಡ ರಕ್ಷಣಾ ವೇದಿಕೆ ಬೆಳಗಾವಿ ನೆಲದಲ್ಲಿ ಅವರ ಜನ್ಮದಿನದ ಅಂಗವಾಗಿ ಗಡಿ ಕನ್ನಡಿಗರ ಜಾಗೃತಿ ಸಮಾವೇಶ ಅನ್ನೋ ಒಂದು ಕಾರ್ಯಕ್ರಮವನ್ನು ದಿನಾಂಕ 17/3/2022 ಗುರುವಾರ ಬೆಳಗಾವಿ ನೆಲದಲ್ಲಿ ಹಾಕೋತಾ ಇದೆ. ಸಾವಿರಾರು ಜನ ಕನ್ನಡಾಭಿಮಾನಿಗಳು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಪ್ಪಟಾಭಿಮಾನಿಗಳು ನಾಡಿನ ಮೂಲೆ ಮೂಲೆಯಿಂದ ಇಲ್ಲಿ ಬಂದು ಅವರ ಒಂದು ಹೆಸರನ್ನು ಇನ್ನೂ ಮುಗಿಲೆತ್ತರಕ್ಕೆ ಆರಿಸೋ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಆಗ್ತದೆ. ಬೆಳಗಾವಿ ಕಾರ್ಯಕ್ರಮ ಇಡೀ ರಾಜ್ಯದ ಜನ ನೋಡುವಂಥ ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಗಲಿದೆ. ಆ ದಿನ ಅನೇಕ ಸಾಮಾಜಿಕ ಚಟುವಟಿಕೆಗಳನ್ನು ಕೂಡ ಸಂಘಟನೆ ಆ ವೇದಿಕೆ ಮುಖಾಂತರ ಮಾಡ್ತಾ ಇದೆ. ಮತ್ತು ಪುನೀತ್ ರವರ ಹೆಸರಿನಲ್ಲಿ ಪುನೀತ ಶ್ರೀ ಅನ್ನೋವಂಥ ಒಂದು ಏನು ನಾವು ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀವಿ. ಅದು ಇಡೀ ನಾಡಿನಲ್ಲಿ ಬಹುತೇಕ ಅವರ ಹೆಸರಿನಲ್ಲಿ ನಾವು ಕೊಡ್ತಾ ಇರೋವಂಥದ್ದು. ಇದು ಮೊಟ್ಟ ಮೊದಲದಾಗಿ ಬೆಳಗಾವಿನಲ್ಲಿ ಅತ್ಯುತ್ತಮ ಸಾಧಕರನ್ನು ಗುರುತಿಸಿ ಮಾಡುವಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ಕನ್ನಡ ಅಭಿಮಾನಿಗಳು ಮತ್ತು ಪುನೀತ್ ರಾಜ್ಕುಮಾರ್ ಅವರ ಅಭಿಮಾನಿಗಳು ಹೆಚ್ಚು ಒತ್ತನ್ನು ಕೊಟ್ಟು ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ಸಹಕರಿಸಬೇಕು. ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ಬಹುಮುಖ್ಯವಾಗಿ ತೆಗೆದುಕೊಂಡಿರ್ತಕ್ಕಂಥ ಸನ್ಮಿತ್ರರಾದಂಥ ರಾಜ್ಯ ಉಪಾಧ್ಯಕ್ಷರು ಪ್ರಕಾಶ್ ಮುದವಳ್ ಸರ್ ಇದ್ದಾರೆ, ಹಾಗೂ ಈ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಕೃಷ್ಣಾನಂದ ಸ್ವಾಮೀಜಿಯವರ ದಿವ್ಯಾಶೀರ್ವಾದ ಕೂಡ ಈ ಕಾರ್ಯಕ್ರಮಕ್ಕೆ ಇರಲಿದೆ. ಹಾಗೂ ಸಂಘಟನೆಯ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಉಪಾಧ್ಯಕ್ಷರಾದಂಥ ಭಾಸ್ಕರ್ ಪೂಜಾರಿರವರು, ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಶೋಭಾ ಮೇಡಮ್ರವರು, ಬೆಳಗಾವಿಯ ಕಟ್ಟಾಳು ಜಿಲ್ಲಾಧ್ಯಕ್ಷರಾದಂಥ ಪ್ರಭು ರಾಥೋಡ್ರವರು ಮತ್ತು ಮಹಿಳಾ ಘಟಕದ ಅಧ್ಯಕ್ಷರಾದಂಥ ಸೀಮಾ ಕಳ್ಳಿಮನಿರವರು, ಹಾಗೂ ಮಹಿಳಾ ಘಟಕದ ರಾಮದುರ್ಗದ ಅಧ್ಯಕ್ಷರಾದಂಥ ಶೈಲಜಾ ವಸ್ಮನಿರವರು, ಎಲ್ಲರ ಆತಿಥ್ಯರವರು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮ ಜರುಗಲಿದೆ. ಇದನ್ನು ಯಶಸ್ವಿಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಮಾಡಬೇಕು ಅಂತೇಳಿ ಇಡೀ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯ ಬಳಗ ಟೊಂಕ ಕಟ್ಟಿ ನಿಂತಿದೆ. ಇದು 100%-100% ಸಕ್ಸಸ್ ಆಗುತ್ತೆ. ಅರ್ಥಪೂರ್ಣವಾದಂಥ ಕಾರ್ಯಕ್ರಮವನ್ನು ಕನ್ನಡ ರಕ್ಷಣಾ ವೇದಿಕೆ ಜರುಗಿಸಲಿದೆ. ನಾನು ಕನ್ನಡ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷೆ ಶೋಭಾ ವಿಜಯ್ ಮಾತಾಡ್ತಾ ಇರೋದು. ನಾವು ಇವತ್ತು ಒಂದು ಪೂರ್ವಭಾವಿ ಸಭೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಅದರ ಉದ್ದೇಶ ಏನಂತಂದರೆ, March 17 ನಮ್ಮ ಪವರ್ ಸ್ಟಾರ್ ಪುನೀತ್ ಅವರ ಹುಟ್ಟಿದಬ್ಬದ ದಿನ ಅವತ್ತು. ಅದನ್ನು ನಾವು ಎಲ್ಲ ಒಂದು ಬೆಳಗಾವಿ ಗಡಿನಾಡು ಒಂದು ಬೆಳಗಾವಿ ಜನತೆಗೆ ಒಂದು ಒಳ್ಳೆಯ ಒಂದು ಉದ್ದೇಶ ಪೂರ್ವಕವಾಗಿ ಅವರಿಗೆ ಅವರು ಮಾಡ್ಕೊ ಬಂದಿರೋ ಒಂದು ಸೇವೆನ ತೋರಿಸ್ಬೇಕು. ಮತ್ತು ಅವರ ಹುಟ್ಟಿದವ ಅನ್ನೋದಕ್ಕಿಂತ ಮುಂಚೆ ಅವ್ರು ಏನು ಮಾಡ್ಕೊ ಬಂದಿರಲ್ಲ, ಇದುವರೆಗೂ ಒಂದು ಸೋಷಿಯಲ್ ವರ್ಕ್ ಏನು ಮಾಡ್ಕೊ ಬಂದಿರಲ್ಲ ಅದನ್ನು ಕೂಡ ತೋರಿಸ್ಬೇಕು ಅನ್ನೋದು ಒಂದು ಉದ್ದೇಶ ನಮ್ಮಲ್ಲಿದೆ. ಅವ್ರು ಮಾಡ್ಕೊ ಬಂದಿರೋ ಕೆಲಸಗಳನ್ನ ಸರ್ ಹೇಳ್ದಂಗೆ, ನಮ್ಮ ರಾಜ್ಯಾಧ್ಯಕ್ಷ ಹೇಳ್ದಂಗೆ ಒಂದೊಂದೇ ಕೂಡ ಅವತ್ತು ಒಂದು ನೇತ್ರದಾನ ಶಿಬಿರ ಮತ್ತು ಬ್ಲಡ್ ಡೊನೇಷನ್ ಕೂಡ ಇಟ್ಕೊಂಡಿದ್ದೀವಿ. ಮತ್ತು ಸರ್ಕಾರಿ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಹಣ್ಣು ಹಂಪಲುಗಳ ಕೂಡ ವಿತರಣೆ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಅದೇ ಥರ ಒಂದು ನಮ್ಮ ದೇಶದಲ್ಲಿ ಅಂದರೆ ಬೆಳಗಾವಿ ಡಿಸ್ಟಿಕ್ಕಲ್ಲಿ ಸಾಧನೆ ಮಾಡಿರೋವಂಥ ಒಂದು ಏಕೈಕ ವ್ಯಕ್ತಿನ ನಾವು ಗುರುತಿಸಿ ಅವತ್ತು ಒಂದು ಅವ್ರಿಗೊಂದು ಪ್ರಶಸ್ತಿ ಕೂಡ ಕೊಡಬೇಕು ಅಂತ ನಾವು ಹಮ್ಮಿಕೊಂಡಿದ್ದೀವಿ. ಎಲ್ಲ ಸಿದ್ಧತೆಗಳನ್ನ ಪೂರ್ವಭಾವಿ ಸಭೆ ಇವತ್ತು ಮಾಡಿದ್ದೀವಿ. ಎಲ್ಲರೂ ಸಜೆಷನ್ ನಾವು ತಗೊಂಡು ಒಂದು ಒಳ್ಳೆಯ ಉದ್ದೇಶಪೂರ್ವಕವಾಗಿ ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀವಿ. ಸೊ ಧನ್ಯವಾದಗಳು. ನಮಸ್ಕಾರ. ಇದು ಕನ್ನಡ ರಕ್ಷಣೆ ವೇದಿಕೆ ಪೂರ್ವಭಾವಿ ಸಭೆ ಬೆಳಗಾವಿಯಲ್ಲಿ ಇವತ್ತು ನಡೀತಾ ಇದೆ. ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರಾದ ವಿಜಯ್ ಕುಮಾರ್ ಆರ್ ಸಿದ್ದಾಪುರ ಸರ್ ಅವರು, ಹಾಗೆ ಮಹಿಳಾ ಘಟಕ ರಾಜ್ಯಾಧ್ಯಕ್ಷರಾದ ಶೋಭಾ ವಿಜಯ್ ಅವರು, ಹಾಗೆ ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ಪ್ರಕಾಶ್ ಮುದವಳ್ ಸರ್, ಆಮೇಲೆ ಅನೇಕರು ಇಲ್ಲಿ ಪಾಲ್ಗೊಂಡಿದ್ದಾರೆ. ಜಿಲ್ಲಾಧ್ಯಕ್ಷರುಗಳಿದ್ದಾರೆ, ನಗರಾಧ್ಯಕ್ಷರುಗಳಿದ್ದಾರೆ. ಕಾರ್ಯಕ್ರಮ ಉದ್ದೇಶ ಇಷ್ಟೇ, ಇದೆಲ್ಲ ಸಂಪೂರ್ಣ ಉಸ್ತುವಾರಿಯನ್ನು ಪ್ರಕಾಶ್ ಮುದವಳ್ ಸರ್ ಅವರು ಮುರ್ತುವಜ್ಜಿ ವಹಿಸಿ ಬೆಳಗಾವಿ ಗಡಿ ಭಾಗದಲ್ಲಿ ಆಗಬೇಕಂತ ಮುರ್ತುವಜ್ಜಿ ವಹಿಸ್ಕೊಂಡು ಮಾಡ್ತಿದ್ದಾರೆ. ಅನೇಕ ಉಪಾಧ್ಯಕ್ಷರುಗಳಿದ್ದಾರೆ, ಅವ್ರ ಹೆಸರು ತುಂಬ ಜನ ಇದ್ದಾರೆ, ಒಬ್ಬರು ಹೆಸರು ಒಬ್ಬರು ಬೇಜಾರಾಗುತ್ತೆ. ಹಾಗೆ ಪ್ರತಿಯೊಬ್ಬರು ಸೇರಿ ಇದೇ 17 ಬರುವ 17 ಅದ್ಧೂರಿ ಕಾರ್ಯಕ್ರಮ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದಂದು ನಡೆಯುತ್ತೆ. ಇದೆಲ್ಲರೂ ಸೇರಿ ಕನ್ನಡ ರಕ್ಷಣಾ ವೇದಿಕೆ ಸ್ಟೇಟ್ ಕಮಿಟಿ ಸೇರಿ ಮಾಡ್ತಾ ಇದ್ದೀವಿ. ರಕ್ಷಣಾ ವೇದಿಕೆಯ ಪುನೀತ್ ರಾಜ್ಕುಮಾರ್ ಅವರ ಜನ್ಮದಿನದ ಆಚರಣೆ March 17 ಬೆಳಗಾವಿಯಲ್ಲಿ ನಾವು ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡ್ತೀವಿ. ಬೆಳಗ್ಗೆ 9
सरकारी दवाखानी हण्णु हंपलन्नु वितरणे माड्तीवि आ बेन्नल्ले रक्तदान शिबिरवन्नु एर्पाडने माड्तीवि आ बेन्नल्ले नावु कार्यक्रमवन्नु ಏರ್ಪಾಡು ಮಾಡಿ ಅಚ್ಚುಕಟ್ಟಾಗಿ ನಾವು ನಮ್ಮ ಜಿಲ್ಲಾ ಅಧ್ಯಕ್ಷರು ಜಿಲ್ಲಾ ಎಲ್ಲ ಪದಾಧಿಕಾರಿಗಳಿಗೆ ಅಚ್ಚುಕಟ್ಟಾಗಿ ಮಾಡ್ತೀವಿ ಅಂತೇಳಿ ಎರಡು ಮಾತುಗಳನ್ನು ಹೇಳ್ತೀನಿ. ರಾಜ್ಯಾಧ್ಯಕ್ಷರು, ರಾಜ್ಯ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಹೇಳಿದಂತೆ ಮಾರ್ಚ್ 17ನೇ ತಾರೀಕಿಗೆ ಮುಂದಿನ ತಿಂಗಳ 2026 ರಂದು ಈಗ ಸರ್ ಹೇಳಿದಂಗೆ ನಮ್ಮದು ಕಿತ್ತೂರದಿಂದ ನಂದಗಡವರೆಗೆ ಮೆರವಣಿಗೆ ಇರುತ್ತೆ, ಪಾದಯಾತ್ರೆ ಇರುತ್ತೆ, ಬೈಕ್ ರ್ಯಾಲಿ ಇರುತ್ತೆ. ನಂದಗಡದಿಂದ ಒನ್ ಡೇ ಬಿಫೋರು ಅದು ಇನ್ನೂ ಚರ್ಚೆ ಮಾಡ್ತೀವಿ ಸರ್. ಚರ್ಚೆ ಮಾಡಿ 17ನೇ ತಾರೀಕು ಮುಂದಿನ ತಿಂಗಳ 17ನೇ ತಾರೀಕು ವಿಜೃಂಭಣೆಯಿಂದ ಇದೊಂದು ಪ್ರೋಗ್ರಾಮ್ ಸಕ್ಸೆಸ್ ಆಗಿ ನಡೆಸ್ಕೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದೀನಿ. ಥ್ಯಾಂಕ್ ಯು. ಜಿಲ್ಲಾಧ್ಯಕ್ಷ ಬೆಳಗಾವಿಯಿಂದ ಸೀಮಾ ಕಳಿಮಣಿ ಅಂತ ಹೇಳ್ಬಿಟ್ಟು ಇದು ಪುನೀತ್ ರಾಜ್ಕುಮಾರ್ ಅವರದು ಹುಟ್ಟಿದ ಹಬ್ಬವನ್ನು ನಾವು ಬೆಳಗಾವಿಯಲ್ಲೇ ಆಚರಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಹಾಗೆ ನಮ್ಮದು ಎಲ್ಲ ರಾಜ್ಯಾಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ಎಲ್ಲರೂ ಬೆಂಬಲದಿಂದಾಗಿ ನಾವು ಮಾರ್ಚ್ 17ನೇ ತಾರೀಕು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅವರ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ ಅವರದ ಏನೇನು ಸಮಾಜದ ಸೋಷಿಯಲ್ ವರ್ಕನ್ನು ಮಾಡಿದಾರಲ್ಲ ಅದೇ ನಮ್ಮ ಕಾರ್ಯಕ್ರಮದಲ್ಲಿ ಮೇನ್ ಆಗಿರುತ್ತೆ.